KGF ಬಾಹುಬಲಿ ಮತ್ತೆ ಉಗ್ರಂ ಅಂತ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಗಳನ್ನ ನೀವೆಲ್ಲರೂ ನೋಡೇ ಇರ್ತೀರಾ ಸ್ನೇಹಿತರೆ. ಇವುಗಳ ರೆಕಾರ್ಡ್ಸ್ ಗಳು ಕೂಡ ನಿಮಗೆ ಗೊತ್ತಿರುತ್ತೆ. ಆದ್ರೆ ಇವುಗಳನ್ನ ಪ್ರೊಡ್ಯೂಸ್ ಮಾಡಿರುವಂತ ಡೈರೆಕ್ಟರ್ಸ್ ಗಳ ಅದ್ಭುತ ರೆಕಾರ್ಡ್ಸ್ ಗಳನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇವರು ಮಾಡಿರುವಂತ ಒಂದೇ ಒಂದು ಫಿಲ್ಮ್ ಕೂಡ ಇನ್ನುವರೆಗೂ ಫ್ಲಾಪ್ ಆಗಿಲ್ಲ. ನಂಬರ್ 1 SS ರಾಜಮೌಳಿ. ಸ್ನೇಹಿತರೆ ನಿಮಗೆ ಗೊತ್ತಿರಲಿ SS ರಾಜಮೌಳಿ ಅವರ ಇಡಿ ಕರಿಯರ್ ಅಲ್ಲಿ ಅವರು ಇನ್ನುವರೆಗೂ 12 ಚಿತ್ರಗಳನ್ನ ಡೈರೆಕ್ಷನ್ ಮಾಡಿದ್ದಾರೆ. ಅದರಲ್ಲಿ 8 ಬ್ಲಾಕ್ ಬಸ್ಟರ್ ಮೂವೀಸ್ ಮತ್ತೆ 4 ಸೂಪರ್ ಹಿಟ್ ಮೂವೀಸ್ ಗಳನ್ನ ನೀಡಿದ್ದಾರೆ. ನಂಬರ್ 2 ಪ್ರಶಾಂತ್ ನೀಲ್. ಸ್ನೇಹಿತರೆ ಇವರು ಕೂಡ ತಮ್ಮ ಕರಿಯರ್ ಅಲ್ಲಿ ಇನ್ನುವರೆಗೂ 3 ಫಿಲ್ಮ್ ಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಇವರ ಮೊದಲನೇ ಮೂವಿ ಉಗ್ರಂ ಹಾಗೂ 2018 ರಲ್ಲಿ ಬಂದಂತ KGF ಮತ್ತೆ ರೀಸೆಂಟ್ ಆಗಿ ಬಂದಂತ KGF ಚಾಪ್ಟರ್ 2 ಬಾಕ್ಸ್ ಆಫೀಸ್ ಮಾನ್ಸ್ಟರ್ ಬರೀ ಭಾರತದಲ್ಲಿ ಅಲ್ಲ ಇಡಿ ವಿಶ್ವದಲ್ಲಿ ಇವರ ಈ ಮೂವೀಸ್ ಗಳು ಪ್ರೀತಿಗೆ ಪಾತ್ರರಾಗಿವೆ. ನಂಬರ್ 3 ರಾಜ್ಕುಮಾರ್ ಇರಾನಿ. ಸ್ನೇಹಿತರೆ ಇವರು ಬಾಲಿವುಡ್ ಇಂಡಸ್ಟ್ರಿಯಿಂದ ಬಂದಂತ ಒಬ್ಬ ಡೈರೆಕ್ಟರ್. ಇವರು ಕೂಡ ಇನ್ನುವರೆಗೂ 4 ಚಿತ್ರಗಳನ್ನ ಡೈರೆಕ್ಷನ್ ಮಾಡಿದ್ದಾರೆ. ಇದರಲ್ಲಿ ಕೂಡ ಒಂದೇ ಒಂದು ಮೂವಿ ಕೂಡ ಇವರದು ಫ್ಲಾಪ್ ಆಗಿಲ್ಲ. ನಿಮ್ಮ ಫೇವರೇಟ್ ಡೈರೆಕ್ಟರ್ ಯಾರು?